ಭಜರಂಗಿಯ ಜನ್ಮಸ್ಥಳ ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟನ ಅಥವಾ ಮಹಾರಾಷ್ಟ್ರದ ನಾಸಿಕ್ ಆಂಜನೇರಿನ ಆಂಜನೇರಿನಾ ಅನ್ನೋ ಪ್ರಶ್ನೆ ನಾಳೆ ಇದು ಧರ್ಮ ಸಂಸತ್ ನಲ್ಲಿ ನಿರ್ಣಯ ಆಗೋ ಸಾಧ್ಯತೆ ಇದೆ ನಾಸಿಕ್ ನಲ್ಲಿ ನಾಳೆ ಸಭೆಯನ್ನ ಸಾಧು ಸಂತರೆಲ್ಲರೂ ಕೂಡ ಸೇರ್ತಾರೆ ಟಿ ಟಿ ಡಿ ಖ್ಯಾತೆ ಬಳಿಕ ಮಹಾರಾಷ್ಟ್ರದಿಂದಲೂ ಕೂಡ ಇದು ಖ್ಯಾತೆ ಕೇಳಿ ಬರ್ತಾ ಇದೆ ನಾಸಿಕ್ ಸಮೀಪದ ಆಂಜನೇರಿ ಬೆಟ್ಟದಲ್ಲಿ ಹನುಮ ಹುಟ್ಟಿದ್ದು ಅಂತ ವಾದ ಇಡ್ತಾ ಇದ್ದಾರೆ ನಾವಿಲ್ಲಿ ತನಕ ನಂಬಿದ್ದು ಕೇಳಿದ್ದು ನೋಡಿದ್ದು ನೋಡಿದ್ದು ಅಂದ್ರೆ ಇಲ್ಲಿ ತನಕ ಕೇಳ್ಕೊಂಡು ಬಂದಿದ್ದು ಅಂಜನಾದ್ರಿ ಬೆಟ್ಟದಲ್ಲಿ ಇದೀಗ ಅವರು ಕೂಡ ಖ್ಯಾತಿ ತೆಗೆದಿದ್ದಾರೆ ಈಗಾಗಲೇ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ನೂರು ಕೋಟಿಯನ್ನ ಸರ್ಕಾರ ಮೀಸಲು ಕೂಡ ಇಟ್ಟಿದೆ ನಾಳಿನ ಧರ್ಮ ಸಂಸತ್ ನಿರ್ಣಯದ ಮೇಲೆ ಎಲ್ಲರ ಚಿತ್ತ ಇದೆ ಭಜರಂಗಿ ಹುಟ್ಟಿದ್ದು ನಮ್ಮ ರಾಜ್ಯದಲ್ಲ ಅಥವಾ ಮಹಾರಾಷ್ಟ್ರದಲ್ಲ ಅಂತ ಈ ಪ್ರಶ್ನೆಗೆ ಈಗ ಟಿ ಟಿ ಖ್ಯಾತೆ ತೆಗಿತಾ ಇದೆ ಮಹಾರಾಷ್ಟ್ರದಿಂದಲೂ ಕೂಡ ಖ್ಯಾತಿ ಕೇಳಿ ಬರ್ತಾ ಇದ್ದು ನಾಸಿಕ್ ಸಮೀಪದ ಆಂಜನೇರಿ ಬೆಟ್ಟದಲ್ಲಿ ಹನುಮ ಹುಟ್ಟಿದ್ದು ಅಂತ ಅವರು ವಾದ ನಾವಿಲ್ಲಿ ಇಲ್ಲಿ ತನಕ ನಂಬಿದ್ದು ಅಲ್ಲಿಗೆ ಹೋಗಿ ಸ್ಥಳವನ್ನ ನೋಡ್ಕೊಂಡ್ ಬಂದಿದ್ ಯಾವುದು ಕರ್ನಾಟಕದ ಅಂಜನಾದ್ರಿ ಬೆಟ್ಟವನ್ನ ಇಲ್ಲೇ ನಮ್ಮ ಹನುಮಂತ ಭಜರಂಗಿ ಹುಟ್ಟಿದ್ದು ನಮ್ಮ ಜನ್ಮಸ್ಥಳ ಭಜರಂಗಿದು ಈ ಅಂಜನಾದ್ರಿ ಬೆಟ್ಟವೇ ಅಂತ ಇಲ್ಲಿ ತನಕಲು ಭಕ್ತರು ನಂಬಿ ಕೈ ಮುಗಿದು ಎಲ್ಲವೂ ಕೂಡ ಆಗ್ತಾ ಇತ್ತು ಈಗ ಅಲ್ಲಿನ ಆ ಬೆಟ್ಟ ಅಭಿವೃದ್ಧಿಗೆ ಅಂತ ಸರ್ಕಾರ ಕೆಲ ಅಂದ್ರೆ ಕೆಲ ಅಲ್ಲ ನೂರು ಕೋಟಿ ಹಣವನ್ನ ಕೂಡ ಮೀಸಲಿಟ್ಟು ಈಗ ಈಗ ಇಲ್ಲಿ ತಕರಾರ್ ಆಗ್ತಾ ಇರೋದು ಭಜರಂಗಿ ಹುಟ್ಟಿದ್ದು ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲ ಅಥವಾ ಮಹಾರಾಷ್ಟ್ರದ ನಾಸಿಕ್ ಏನಿದೆ ನಾಸಿಕ್ನ ಅಲ್ಲೂ ಕೂಡ ಒಂದು ಆಂಜನೇರಿನ ಅಂತ ಸ್ಥಳ ಇದೆ ಅಲ್ಲಿಯ ಹುಟ್ಟಿದ್ದು ಅನು ವಾದಗಳು ಇಲ್ಲಿ ಅಲ್ಲಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹಾಗಾಗಿ ಸಾಧು ಸಂತರ್ ಎಲ್ಲರೂ ಕೂಡ ನಾಳೆ ಧರ್ಮ ಸಂಸದ್ನಲ್ಲಿ ಒಂದು ತೀರ್ಮಾನವನ್ನ ತಗೊಳ್ತಾರೆ ಯಾವ ಆಧಾರದ ಮೇಲೆ ಅನ್ನುವಂಥದ್ದನ್ನ ಕೆಲವೊಂದು ದಾಖಲೆಗಳನ್ನ ಇಟ್ಟು ಮಾತಾಡ್ತಾರೆ ಸುಮ್ನೆ ಮಾತು ಎಲ್ಲವೂ ಕೂಡ ಆಗ ಹೋಗಲ್ಲ ಇಲ್ಲಿ ಓಕೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಮುತಾಲಿಕ್ ಅವರೇ ಲೈವ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ ಮಾತನಾಡ್ಸೋಣ ಅಹ್ ಮುತಾಲಿಕ್ ಸರ್ ನಮಸ್ತೆ ನಮಸ್ಕಾರ ಈಗ ಇಲ್ಲಿ ತನಕ ಬೇರೆ ಧರ್ಮ ಮತ್ತು ನಮ್ಮ ಧರ್ಮದೊಳ ಕಿತ್ತಾಟ ನೋಡ್ತಾ ಇದ್ವಿ ಈಗ ನಮ್ಮ ಭಜರಂಗಿ ಹುಟ್ಟಿದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ ಬಗ್ಗೆ ನಿಮ್ಮ ಅನಿಸಿಕೆ ಈಗ ನೂರಾರು ವರ್ಷದಿಂದ ಕರ್ನಾಟಕದ ಆನೆಗೊಂದಿ ಹತ್ರ ಇರುವಂತಹ ಅಂಜನಾದ್ರಿ ಅದೇ ಜನ್ಮಸ್ಥಾನ ಹನುಮನ ಜನ್ಮಸ್ಥಾನ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಜನರ ನಂಬಿಕೆ ವಿಶ್ವಾಸ ಭಕ್ತಿ ಭಾವನೆಯಿಂದ ಕೂಡಿದಂಥ ಅದು ಹೌದು ಅಲ್ಲಿ ದೇವಸ್ಥಾನ ಇದೆ ಇದು ಇದು ಒಂದು ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಅದಕ್ಕೆ ಆಧಾರ ಇದೆ ಪೌರಾಣಿಕ ಆಧಾರ ಇದೆ ಐತಿಹಾಸಿಕ ಆಧಾರ ಇದೆ ಸೊ ಇದೆಲ್ಲ ಇದ್ದಾಗಲೂ ಕೂಡ ಆಕಸ್ಮಾತ್ ಆಗಿ ಅಂದರೆ ಈಗ ಒಮ್ಮೆಲೆ ಯಾಕೆ ಇವತ್ತು ಟಿ ಟಿ ಡಿ ಅವರು ತಿರುಪತಿ ಇಲ್ಲಿ ಇಲ್ಲಿ ಅಂಜನಾದ್ರಿ ಹುಟ್ಟಿದ್ದು ಇಲ್ಲಿ ಹನುಮಂತ ಹುಟ್ಟಿದ್ದು ಆಮೇಲೆ ನಾಸಿಕ್ನವರು ಈಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅವರ ಒಂದು ಇವತ್ತೊಂದು ಹೊಸ ವಿವಾದವನ್ನು ಹುಟ್ಟುಹಾಕಿದ್ದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಅಂಜನಗಿರಿ ಇದೆ ಅಂತ ತಕ್ಷಣನೇ ಅಂಜನಾದ್ರಿ ಅಂಜ ಅಂದ್ರೆ ಆಂಜನೇಯ ಹುಟ್ಟಿದ ಸ್ಥಳ ಅಲ್ಲ ಹಾಗೆ ಹೆಸರುಗಳು ಇರುವಂಥದ್ದು ಊರುಗಳು ಬೆಟ್ಟಗಳು ಆ ಪರ್ವತಗಳು ಬೇಕಾದಷ್ಟು ಇದ್ದಾವೆ ಎಲ್ಲದಕ್ಕೂ ಆ ರೀತಿಯ ಹನುಮಂತ ಹುಟ್ಟಿದನು ಇಲ್ಲೇ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸ್ಪಷ್ಟವಾಗಿ ಆ ಉಲ್ಲೇಖ ಇದೆ ಕರ್ನಾಟಕದಲ್ಲೇ ಅನ್ನುವಂಥದ್ದು ಅದಕ್ಕೆ ಆಧಾರ ಇದೆ ಉಲ್ಲೇಖ ಇದೆ ಸೊ ಹೀಗಾಗಿ ನಾಳೆ ನಡೆಯುವಂತ ಧರ್ಮ ಸಂಸತ್ ಅಲ್ಲಿ ಯಾವುದೇ ರೀತಿಯ ಆಧಾರ ಇಲ್ಲದೆ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಅವರು ಚರ್ಚೆ ಮಾಡಿದರೂ ಕೂಡ ಕೊನೆಗೆ ಕರ್ನಾಟಕದಲ್ಲೇ ಅಂತ ಬರುತ್ತೆ ಅಂತ ಅನ್ನುವಂತದ್ದು ನಿಶ್ಚಿತವಾಗಿ ನಾನು ಹೇಳ್ತೀನಿ ವಿಶ್ವಾಸ ಇದೆ ಇನ್ನು ಟಿ ಟಿ ಡಿ ಅಲ್ಲಿ ಈಗ ಫೇಲ್ ಆಗಿದ್ಯಾರವ್ರು ವಿಫಲ ಆಗಿದ್ದಾರೆ ಅಲ್ಲಿ ಅಲ್ಲಿ ಅವರು ಅದಕ್ಕೆ ಆಧಾರ ಕೊಡೋಕೆ ವಿಫಲ ಆಗಿದಾರ ಅವರು ಸೊ ಹಾಗಾಗಿ ಈ ನಾಸಿಕದವರು ಮಹಾರಾಷ್ಟ್ರದ ನಾಸಿಕದವರು ಯಾಕೆ ಹುಟ್ಟಾಕಿದ್ರು ಯಾರು ಹುಟ್ಟಾಕಿದಾರೋ ಅನ್ನುವಂತದ್ದು ನಾಳೆ ಅದು ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ ಇದು ಯಾಕೆ ಟಿ ಟಿ ಡಿ ಅವ್ರದ್ದು ಅಂತನ್ನುವಂತದ್ದು ಕೂಡ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಒಂದು ಸೆಂಟರ್ ಇವತ್ತು ಏನು ಹಂಪಿಯ ಆನೆಗುಂದಿ ಹತ್ತಿರ ಇರುವಂಥ ಅಂಜನಿ ಇದು ಇನ್ನು ಜನ ಬರುವಂಥ ಕ್ಷೇತ್ರ ಆಗುತ್ತೆ ಬಹಳ ದೊಡ್ಡ ಕ್ಷೇತ್ರ ಆಗುತ್ತೆ ಮತ್ತು ಅಯೋಧ್ಯ ಮಂದಿರ ಆದ ತಕ್ಷಣ ಈ ಸ್ಥಾನಕ್ಕೆ ಬಹಳ ಮಹತ್ವ ಬರುತ್ತೆ ಅದಕ್ಕೆ ಇಲ್ಲಿ ಇದನ್ನು ಮತ್ತೆ ಡೈವರ್ಟ್ ಮಾಡೋಣ ಅಂತ ಡಿ ದ ಅಂದ್ರೆ ಉದ್ದೇಶ ಅದರ ಹಿಂದೆ ಇರುವಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜಗನ್ ರೆಡ್ಡಿ ಏನಿದಾರಲ್ಲ ಇವರು ಕ್ರಿಶ್ಚನ್ ಇವರು ಸೊ ಕ್ರಿಶ್ಚನ್ ಮಾನಸಿಕತೆ ಹಿಂದುತ್ವದ ವಿಚಾರಧಾರೆಯನ್ನು ಡೈವರ್ಟ್ ಮಾಡಕ್ಕೆ ಆ ವ್ಯಕ್ತಿ ಮಾಡದಂತ ಮೂರ್ಖತನದ ಇದು ಇದು ವಿಚಾರಧಾರೆ ಅಂತ ಹೇಳ್ತೇನೆ ಇನ್ನು ನಾಸಿಕ್ನಲ್ಲಿ ಯಾರು ಮಾಡಿದ್ದಾರೆ ಅಂತನ್ನುವಂಥದ್ದು ನನಗಿನ್ನೂ ಗೊತ್ತಾಗಿಲ್ಲ ಆದರೆ ನಾಳೆ ಅದು ಪ್ರಕಟ ಆಗತ್ತೆ ನಾಳೆ ಚರ್ಚೆ ಆಗುತ್ತೆ ನೂರಕ್ಕೆ ನೂರು ಹೇಳ್ತೀನಿ ಅದು ಕೂಡ ವಿಫಲ ಆಗುತ್ತೆ ಈಗಾಗಲೇ ಕರ್ನಾಟಕ ಸರ್ಕಾರ ನೂರು ಕೋಟಿ ರೂಪಾಯಿ ಈ ಅಂಜನ ಅಂಜನಾದ್ರಿ ಪರ್ವತ ಡೆವಲಪಗೆ ಈಗಾಗಲೇ ಡಿಕ್ಲೇರ್ ಮಾಡಿದೆ ಸ್ಯಾಂಕ್ಷನ್ ಮಾಡಿದೆ ಸೊ ಕೆಲಸ ಕೂಡ ನಿಧಾನಗತಿಯಲ್ಲಿ ಪ್ರಾರಂಭ ಆಗಿದೆ ನಿಧಾನವಾಗಿ ಪ್ರಾರಂಭ ಆಗಿದೆ ಹೀಗಾಗಿ ಇದನ್ನು ಡೈವರ್ಟ್ ಮಾಡೋದು ನಮ್ಮ ನಮ್ಮಲ್ಲೇ ವ್ಯತ್ಯಾಸಗಳು ಮಾಡುವಂಥದ್ದು ಒಂದು ತಪ್ಪು ಸಂದೇಶ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಆಗಬಾರದು ರಾಜ್ಯದ ಪ್ರವಾಸೋದ್ಯದ ಮೇಲೆ ಕೆಟ್ಟ ಕಣ್ಣನ್ನ ಆ ಕಡೆ ಪಕ್ಕದ ರಾಜ್ಯಗಳು ಬೀರ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆಯಾ ನೀವು ಹೇಳ್ದಂಗೆ ಅಯೋಧ್ಯೆ ಆದ ನಂತರ ಇಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದ್ರೆ ನಮ್ಮ ರಾಜ್ಯದ ಹೆಸರು ಇನ್ನೂ ಎಲ್ಲೆಲ್ಲೋ ಹೋಗಿ ಮುಟ್ತಾ ಇತ್ತು ಸ್ಥಳದಲ್ಲಿ ಇಲ್ಲಿಂದಲೇ ಜನ್ಮಸ್ಥಳ ಇದ್ದಂಗೆ ಹೌದು ಈಗ ಅದೊಂದು ಪ್ರವಾಸೋದ್ಯಮ ಮತ್ತು ಒಂದು ಪವಿತ್ರವಾದಂಥ ಕ್ಷೇತ್ರ ಆಗುತ್ತೆ ಈಗಾಗಲೇ ಉತ್ತರ ಪ್ರದೇಶದ ಅಲ್ಲಿ ಪ್ರಮುಖರು ಹೇಳಿದ್ದಾರೆ ಅಯೋಧ್ಯಾದಿಂದ ಅಂಜನಾದ್ರಿಗೆ ರೈಲ್ ರೈಲನ್ನು ಜೋಡಿಸಬೇಕು ರೈಲು ಪ್ರಾರಂಭ ಮಾಡಬೇಕು ಟ್ರೈನ್ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ನಾವು ಕೂಡ ಆಗ್ರಹ ಮಾಡಿದೀವಿ ಸುರೇಶ್ ಅಂಗಡಿ ಅವರು ಈ ರೈಲ್ವೆ ಮಂತ್ರಿ ಇದ್ದಂತ ಸಮಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯಿಂದನೇ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಅಂಜನಾದ್ರಿ ಪರ್ವತದಿಂದ ಅಯೋಧ್ಯವರೆಗೆ ಅಂದರೆ ಹನುಮಂತನ ಜನ್ಮಸ್ಥಾನದಿಂದ ರಾಮನ ಜನ್ಮಸ್ಥಾನಕ್ಕೆ ಕನೆಕ್ಟ್ ಮಾಡೋ ಹಾಗೆ ಟ್ರೈನ್ ಪ್ರಾರಂಭ ಮಾಡಬೇಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದೊಂದು ಪವಿತ್ರವಾದಂಥ ಕ್ಷೇತ್ರ ಆಗತ್ತೆ ಪ್ರವಾಸಿ ಕೇಂದ್ರ ಆಗುತ್ತೆ ಪುಣ್ಯಕ್ಷೇತ್ರ ಆಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಮಾಡಬೇಕು ಅಂತ ಇದನ್ನೇ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಮಹಾರಾಷ್ಟ್ರ ಮತ್ತು ಈ ಕಡೆಗೆ ಆಂಧ್ರ ಎರಡೂ ಪ್ರಯತ್ನ ಮಾಡ್ತಾ ಇದ್ದಾವೆ ಆಂಧ್ರ ಫೇಲ್ ಆಗಿದೆ ಮಹಾರಾಷ್ಟ್ರದ ನಾಸಿಕದ ಹಿನ್ನೆಲೆಯಲ್ಲಿ ಏನು ನಡೀತಾ ಇರುವಂಥ ಅದು ಫೇಲ್ ಆಗುತ್ತೆ ನಿಶ್ಚಿತವಾಗಿ ಫೇಲ್ ಆಗುತ್ತೆ ಏನೂ ಆಧಾರ ಇಲ್ಲ ಅವರು ಅವರ ಹತ್ರ ಸುಮ್ಮನೆ ಅಂಜನಗಿರಿ ಅಂತ ಒಂದು ಬೆಟ್ಟ ಇದೆ ಒಂದು ಪರ್ವತ ಇದೆ ಅಂತ ಅದು ಅದು ಒಂದೇ ಆಧಾರ ಸಾಕ ಅದಕ್ಕೆ ಪುರಾಣ ಬೇಕು ಇತಿಹಾಸ ಬೇಕು ದಾಖಲೆಗಳು ಬೇಕು ಅಂತ ಓಕೆ ಧನ್ಯವಾದ ಮುತಾಲಿಕ್ ಅವರೇ ಪಬ್ಲಿಕ್ ಟಿವಿ ಜೊತೆ ಎಷ್ಟೊತ್ತು ಮಾತನಾಡಿದಕ್ಕೆ ಈಗ ಭಜರಂಗಿ ಜನ್ಮಸ್ಥಳದ ಬಗ್ಗೆ ವಾದ ವಿವಾದಗಳು ಎದ್ದಿವೆ ನಮ್ಮ ಕರ್ನಾಟಕದಲ್ಲ ಅಥವಾ ಮಹಾರಾಷ್ಟ್ರದಲ್ಲ ಅಂತ ನೋಡಬೇಕು ನಾಳೆ ಏನಾಗುತ್ತೆ